ನೀವೇಳೆಷ್ಟೊತ್ತಾಗಿದೆ ಇನ್ನು ಚಿನ್ನು ಬಂದಿಲ್ಲ ಬರ್ತಾಳ್ ಬಿಡು ಮಗನೆ ಅವಳ ಮನಸ್ಸಿನ ನೋವು ದುಃಖ ಎಲ್ಲದಕ್ಕೂ ಸಮಾಧಾನ ಸಿಗೋವರೆಗೂ ಅವಳು ಬರೋದಿಲ್ಲ ಮನಸ್ಸಿಗೆ ಸ್ವಲ್ಪ ಶಾಂತಿ ಅನ್ಸಿದ ಮೇಲೆ ಬಂದೆ ಬರ್ತಾಳೆ ಹಾಗಲ್ಲ ಮಗ ಚಿನ್ನು ಜೊತೆಗೆ ಚಿನ್ನು ದೇವಸ್ಥಾನ ರಾಮು ರಾಮು ಸಮಾಧಾನವಾಗಿ ಅದೇನ್ ಹೇಳಬೇಕು ಅಂತಿದ್ಯಾ ಅದನ್ನ ಹೇಳು ಹಾಗಲ್ಲ ಮಗ ಚಿನ್ನು ದೇವಸ್ಥಾನಕ್ಕೆ ಹೋದಾಗೆಲ್ಲ ಏನಾದರೂ ಒಂದು ಮಾಡ್ಕೊಂತಾಳೆ ಒಂದ ಸಲ ಚಿನ್ನು ದೇವಸ್ಥಾನಕ್ಕೆ ಹೋದಾಗ ಅವನು ಯಾವನೋ ಕಳ್ಳ ಬಂದು ಚಿನ್ನು ನೂಕಿರಲಿಲ್ವಾ ಚಿನ್ನು ತಲೆ ಒಡೆದಿರಲಿಲ್ವಾ ಮತ್ತೆ ಚಿನ್ನು ಶ್ರುತಿಯಕ್ಕ ದೇವಸ್ಥಾನಕ್ಕೆ ಹೋದಾಗ ಚಿನ್ನು ಕಾಲ್ಜಾರ್ ಬಿದ್ದು ಕೈಯಲ್ಲ ಗಾಯ ಮಾಡ್ಕೊಂಡಿರಲಿಲ್ವಾ ಮತ್ತೆ ಏನು ಮಾಡ್ಕೊಂತಾಳೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ ಅತಿ ಆಯ್ತು ಕಣ್ಣು ನಿಂದು ಯಾವತ್ತೋ ಏನೋ ಆಯ್ತು ಅಂತ ಇವತ್ತು ಅದೇ ರೀತಿ ನಡೆಯುತ್ತೆ ಅಂತ ಅನ್ಕೊಂಡ್ರೆ ಹಾಗೆಲ್ಲ ಏನೇನೋ ಕಲ್ಪಿಸ್ಕೊತಾ ಇದೆಯಲ್ಲ ಹೋಗಪ್ಪ ಅಮ್ಮ ನನ್ನ ಸಂಕಟನ ನಿಮಗೆ ಹೇಗೆ ಹೇಳಲಿ ರಾಮು ಕೆಟ್ಟ ಆಲೋಚನೆಗಳನ್ನು ನಮ್ಮ ಸುತ್ತಮುತ್ತ ಬರೋದಕ್ಕೆ ಬಿಡಬಾರದು ಮಗನೇ ಈ ತರ ಕೆಟ್ಟ ಯೋಚನೆಗಳು ಹೀಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಒಳ್ಳೆದಲ್ಲ ಕಂದ ಗೊಂಬೆ ಚಿನ್ನು ದೇವಸ್ಥಾನಕ್ಕೆ ಹೋದವಳು ಇಷ್ಟೊತ್ತಾದರೂ ವಾಪಸ್ ಬರಲಿಲ್ಲ ಅಂತ ನೋಡು ಈ ರಾಮು ತಲೆ ಚಚ್ಕೋತಾ ಇದ್ದಾನೆ ನೀನಾದರೂ ಸ್ವಲ್ಪ ಹೇಳು ಅವನಿಗೆ ಬುದ್ಧಿ ಬರುತ್ತೆ ಚಂದು ಯಾಕೆ ಚಂದು ಏನಾಯ್ತು ಏನಾಯ್ತಾ ಚಿನ್ನು ಎಲ್ಲ ಎಲ್ಲ ಚಿನ್ನು ಚಿನ್ನು ಎಲ್ಲಿ ಅಂತ ಹೇಳಿದೆ ಅದ್ರ ಕೊಂದ ಹಾಕ್ಬಿಡ್ತೀನಿ ಮಗನೇ ಎಲ್ಲ ಚಿನ್ನು ನನಗೇನು ಗೊತ್ತು ಗೊತ್ತಿಲ್ಲ ಗೊತ್ತಿಲ್ವಾ ಗೊತ್ತಿಲ್ವಾ ಚಂದು ಚಂದು ಪ್ಲೀಸ್ ನನ್ನ ಮಾತು ಕೇಳು ಚಂದು ನಿನ್ನ ಮಾತೇನು ನಾನು ಕೇಳೋದು ನಾನು ಕೇಳಿದ ಪ್ರಶ್ನೆ ಉತ್ತರ ಕೊಡು ಎಲ್ಲ ಚಿನ್ನು ನಮ್ಮ ತಾಯಿನೇ ಗೊತ್ತಿಲ್ಲ ಚಂದನ್ ದೇವರನೆಗೂ ಗೊತ್ತಿಲ್ಲ ಏಯ್ ದೇವಸ್ಥಾನ ಕಾಳನ್ನು ಹುಡ್ಕೊಂಡಾನೆ ಬಂದಿದ್ದು ನೀನು ಚಂದನ್ ದೇವರನ್ನ ನನಗೆ ಗೊತ್ತಿಲ್ಲ ನಾನು ಯಾಕೆ ಚಿನ್ನ ಹುಡುಕೊಂಬರ್ಲಿ ನನಗೇನಾಗು ನನಗೆಲ್ಲ ಗೊತ್ತು ಕಣ ನೀನೇನು ನಿನ್ನ ಯೋಗ್ಯತೆ ಏನು ನಿನ್ನ ನಿಯತ್ತೇನು ಅಂತ ನನಗೆ ಗೊತ್ತು ಸುಳ್ಳು ಹೇಳಿ ಮತ್ತೆ ನನ್ನ ಸಿಟ್ಟು ಕೇಳೋ ಹಾಗೆ ಮಾಡಬೇಡ ಎಲ್ಲ ಚಿನ್ನು ಚಂದು ದೇವರನ್ನ ನನಗೆ ಗೊತ್ತಿಲ್ಲ ಚಂದು ನನ್ನ ಮಾತು ನಂಬು ಮುಚ್ಚೋ ಬಾಯಿ ನಿನ್ನ ಮಾತನ್ನು ಕೇಳಬೇಕಾ ನಿನ್ನ ಮಾತನ್ನು ನಂಬಬೇಕಾ ನೀಯ ತಿಳ್ದಿರ ನಾಯಿ ನೀನು ಬೀದಿಲಿ ಹೆಸ್ಕೆ ತಿನ್ ಬಿದ್ದಿರೋ ನಾಯಿಗೆ ಕರ್ದೆರಡೊತ್ ಊಟ ಹಾಕಿದ್ರೆ ಸಾಯ ತನಕ ನಮ್ಮ ಮನೆ ಕಾಯ್ಕೊಂಡು ಬಿದ್ದಿರುತ್ತೆ ಸಾಯವರೆಗೂ ಊಟ ಹಾಕೋ ಮನೆಗೆ ಕನ್ನ ಹಾಕೋ ಕದೀಮ ನೀನು ನಿನ್ನ ಮಾತನ್ನು ಕೇಳಬೇಕಾ ಬಾಯಿ ಬಿಟ್ರೆ ಕೊಳಕು ಕಣ್ ಬಿಟ್ರೆ ಕೆಡಕು ನಿನ್ನ ಮಾತನ್ನು ನಾನು ಕೇಳಬೇಕಾ ಒಳ್ಳೆ ಮಾತಿನಲ್ಲಿ ಚಿನ್ನು ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಬದುಕ್ತಿಯ ಮಗನೇ ಇಲ್ಲ ಅಂದ್ರೆ ಚಂದು ಚಿನ್ನು ಅಂತ ಪುಟ್ಟ ಗೊಂಬೆನ ನನ್ನ ಪ್ಯಾಕೆಟ್ ಅಲ್ಲಿ ಮುಚ್ಚಿಟ್ಕೊಳ್ಳಕ್ಕೆ ದೇವರನೇ ಅವಳೆಲ್ಲಿ ಅಂತ ನನಗೆ ಗೊತ್ತಿಲ್ಲ ಚಂದು ಇಷ್ಟಕ್ಕೆ ನಾನೇ ಅವಳಿಂದ ಬೀಳಿ ನನ್ಗೂ ಅವಳಿಗೆ ಏನು ಸಂಬಂಧ ನಾಟಕ ಮಾಡಿದ್ರೆ ಹೂತ ಹಾಕ್ಬಿಡ್ತೀನಿ ಮುಖಕ್ಕೆ ಬಣ್ಣ ಹಚ್ಚದೇನೆ ನೀನು ಚೆನ್ನಾಗಿ ನಾಟಕ ಮಾಡ್ತೀಯ ನನಗೆ ಗೊತ್ತಿಲ್ವಾ ಕಚ್ಚೆ ಹರ್ಕ ನೀನು ನನಗೆಲ್ಲ ಗೊತ್ತು ಕಣ ಚಿನ್ನು ಜೊತೆ ಎಷ್ಟು ಕೊಳಕಾಗಿ ನಡ್ಕೋತಿದ್ದೆ ಅಂತ ನನಗೆ ಗೊತ್ತು ಚಿನ್ನು ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ಚಂದು ಚಂದು ನನ್ನ ಹೆಂಡತಿ ಶ್ವೇತ ಮೇಲೆ ಆಣೆ ಚಿನ್ನು ಎಲ್ಲಿಂದ ನನಗೆ ಗೊತ್ತಿಲ್ಲ ನನ್ನ ಹುಟ್ಟೋ ಮಕ್ಕಳ ಮೇಲೆ ಆಣೆ ಚಿನ್ನು ನನ್ನ ನೆಲ್ಲು ಬಚ್ಚಿಟ್ಟಿಲ್ಲ ಚಂದು ನನ್ನ ಹೆತ್ತ ತಾಯಿ ಮೇಲೆ ಆಣೆ ಚಿನ್ನು ಎಲ್ಲಿಂದ ನನಗೆ ಗೊತ್ತಿಲ್ಲ ನೀನೇ ಯೋಚನೆ ಮಾಡು ಚಿನ್ನು ಹಿಂದೆನೆ ನಾನು ಬಂದಿದ್ದಿದ್ರೆ ನಾನು ಯಾಕೆ ಇಲ್ಲಿ ಒಬ್ಬನೇ ತಿರುಗ್ತಾ ಇದ್ದೆ
ಚಿನ್ನುನ ಹೋದ ಸಾರಿ ಇಲ್ಲಿಂದಲೇ ಎತ್ತಾಕೊಂಡು ಹೋಗಿದ್ದೆ. ಅದೃಷ್ಟ ಸ್ವಲ್ಪ ಕೈ ಹಿಡಿದಿದ್ರೆ ಅದರ ಕಥೆನೇ ಬೇರೆ ಇರ್ತಿತ್ತು. ಅಪ್ಪ ದೇವ್ರೆ, ಆ ರಾಕ್ಷಸನಿಂದ ನಮ್ಮ ಚಿನ್ನನ್ನ ಕಾಪಾಡಪ್ಪ, ಅವಳಿಗೇನು ಆಗದೇ ಆಗ ನೋಡ್ಕೊಳಪ್ಪ. ಆ ಒಂದು ಸೀರೆ ಬೆಲೆನೇ 165,000 ರೂಪಾಯಿ ಕಣೆ. ಅಪ್ಪ, ಅಂಥದ್ದೇನಿದೆ ಅದರಲ್ಲಿ ಸ್ಪೆಷಲ್ಲು? ಅದು ಬರೀ ರೇಷ್ಮೆ ಸೀರೆ ಅಲ್ಲ, ಗೋಲ್ಡ್ ನೂಲ್ ಹಾಕಿ ನೇಯಿಸಿರೋದು ಗೊತ್ತಾ? ಅದನ್ನು ಉಟ್ಕೊಂಡ್ರೆ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ. ಚಿಕ್ಕಿ ಭಾರ ಇರಲ್ಲ ತಾನೇ? ಖಂಡಿತವಾಗ್ಲೂ ಭಾರ ಇರಲ್ಲ. ರಾಮು, ನಿನ್ನ ಟೆನ್ಷನ್ ಇನ್ನೂ ಕಡಿಮೆ ಆಗಿಲ್ವಾ? ಟೆನ್ಷನಾ? ಇವನ್ಗೆಂತ ಟೆನ್ಷನು? ಏನಾಯ್ತು? ಚಿನ್ನು ದೇವಸ್ಥಾನಕ್ಕೆ ಹೋಗಿ 1 ಅವರ್ ಆಯ್ತಂತೆ. ಚಿನ್ನು ಇನ್ನೂ ಮನೆಗೆ ಬಂದಿಲ್ಲ ಅನ್ನೋ ಟೆನ್ಷನು ನಮ್ಮ ರಾಮು ಕಿತ್ತು ತಿಂತ ಇದೆಯಂತೆ. ಎತ್ತಕ್ಕೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ. ಹಾಗೆ ಆ ಚಿನ್ನುಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಮಾತಾಡೋ ಜ್ವರ, ಇವನಿಗೆ ಅವಳಿನ್ನೂ ವಾಪಸ್ ಬಂದಿಲ್ವಲ್ಲ ಅನ್ನೋ ನೋವಿನ ಬರೆ ಅಲ್ವಾ ಗೊಂಬೆ? ರಾಮು, ನೀನು ತಲೆ ಕೆಡ್ಸ್ಕೊಬೇಡ, ಬರ್ತಾಳು ಬಿಡು. ಹಾಗಲ್ಲ ಶ್ರುತಿ ಅಕ್ಕ, ಚಿನ್ನು ಹಾಗೆಲ್ಲ ಲೇಟ್ ಮಾಡೋಳಲ್ಲ. ಅದು ಅಲ್ಲದೆ ಚಿನ್ನು, ಅದು ಅಲ್ಲದೆ ಏನು ಅದು ಲೇಟ್ ಆಗೋಯ್ತಲ್ಲ, ಅದಕ್ಕೆ ಚಂದನ್ಗೆ ಹೇಳಿದೆ. ಚಂದನ್ ಚಿನ್ನು ಹುಡುಕ್ತಾ ಇದ್ದಾನೆ. ತಲೆ ಕೆಟ್ಟಿದ್ಯಾ ನಿನಗೆ? ಚಂದುಗೆ ಯಾಕೆ ಹೇಳ್ದೆ? ಅದ್ರ ಅವಶ್ಯಕತೆ ಏನಿತ್ತು? ಚಂದು ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಆ ಮನೆ ಕೆಲಸದೊಳ ಹಿಂದೆ ಅಲಿಬೇಕಾ? ರಾಮು, ನೀನ್ ಟೆನ್ಷನ್ ತಗೊಳೋದಲ್ದೆ ಉಳ್ದವ್ರಿಗೂ ಟೆನ್ಷನ್ ಕೊಡ್ತೀಯ. ಹಾಗಲ್ಲ ಶ್ರುತಿ ಅಕ್ಕ, ಚಿನ್ನು ತುಂಬಾ ಬೇಜಾರಲ್ಲಿದ್ಲು. ಅದು ಅಲ್ಲದೆ ತುಂಬಾ ಹೊತ್ತಾಗೋಗಿತ್ತಲ್ಲ, ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡ್ರೆ ಚಂದು ಏನ್ ಮಾಡೋಕ್ಕಾಗತ್ತೆ? ನೀನ್ ಮಾಡೋದು ಒಂದೊಂದಲ್ಲ ಕಣೋ. ಅವಳು ಯಾವ್ದೋ ದೇವಸ್ಥಾನದ ಮೂಲೆ ಹಿಡ್ಕೊಂಡು ಅಳ್ತಾ ಕೂತಿರ್ತಾಳೆ, ಅದನ್ನ ನೋಡಿದ್ರೆ ಚಂದು ಹೋಗ್ಬೇಕಾ? ಗೊಂಬೆ, ಇವನ್ ಮಾತಾಗ ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಇವನ್ ಹೇಳಿದ ತಕ್ಷಣ ಚಂದು ಏನ್ ದೇವಸ್ಥಾನಕ್ಕೆ ಹೋಗಿರೋದಿಲ್ಲ, ಆಫೀಸಲ್ಲಿ ಒಂದ್ ರಾಶಿ ಕೆಲಸ ಬಿದ್ದಿದೆ, ಚಂದು ಆಫೀಸ್ಗೆ ಹೋಗಿರ್ತಾನೆ. ಏ ರಾಮು, ಚಂದು ಏನು ಚಿನ್ನುಗೆ ಆಳಲ್ಲ, ಅವಳು ಹೋಗಿದ ಕಡೆ ಎಲ್ಲ ಅವಳು ಹಿಂದೆನೆ ಹೋಗೋದಕ್ಕೆ. ನಿನ್ಗೆ ಅಷ್ಟೊಂದು ಭಯ ಗಾಬರಿ ಇದ್ದಿದ್ರೆ ನೀನೇ ಹೋಗಿ ಅವಳನ್ನ ಹುಡುಕ್ಬೇಕಿತ್ತು. ಚಂದುಗೆ ಯಾಕೆ ಹೇಳ್ದೆ? ಅವಳು ಮಾಡೋ ನಾಟಕಕ್ಕೆ ಮನೆಯವರೆಲ್ಲ ಬಣ್ಣ ಹಚ್ಕೊಂಡು ಕುಣಿಯೋ ಹಾಗೆ ಮಾಡಬೇಡ ನೀನು. ನೀನ್ ನಡಿಗೊ. ವಿಷದ ಬೀಜ ಬಿತ್ತೋದ್ರಲ್ಲಿ ಇವ್ರಿಗೇನು ಸುಖ ಸಿಗುತ್ತೆ? ಶ್ರುತಿ ಅಕ್ಕ ಬೇರೆ, ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿತಾರೆ. ಯಾರು ನೆರಳು ಕಂಡ್ರೆ ಸಿಡುಗ್ತಿದ್ರೋ ಈಗ ಅವರೇ ನೆರಳಾಗಿ ಓಡಾಡ್ತಿದ್ದಾರೆ. ಮಿಸ್ಟರ್ ಚಂದನ್ ಮರದ ತುಂಬ ಹಣ್ಣುಗಳು ಬಿಟ್ಟಿರುತ್ತೆ, ಎಲ್ಲ ಹಣ್ಣುಗಳನ್ನೂ ನೀನೇ ತಿನ್ನಕ್ಕಾಗುತ್ತಾ? ಒಂದಾದ್ರೂ ನನ್ನ ಪಾಲಿಗೆ ಬೇಡವಾ? ಏಯ್, ನಿನಗೆ ಜೀವದ ಮೇಲೆ ಆಸೆ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೀಗೆ ಆಡ್ತಿದ್ಯಾ? ಏನೋ ಏನೋ ಕಮ್ಮಿ ಮಾಡಿರೋದು ನಿನಗೆ? ಹಾಂ, ಏನು ಕಡಿಮೆ ಆಗಿರೋದು ನಿನಗೆ? ತಿನ್ನೋಕ್ಕೆ 3 ಹೊತ್ತು ಅನ್ನ ಸಿಗುತ್ತೆ, ಮೈ ಮುಚ್ಕೊಳ್ಳೋಕ್ಕೆ ಮೈ ತುಂಬ ಕಾಸ್ಟ್ಲಿ ಬಟ್ಟೆಗಳು ಸಿಗುತ್ತೆ, ನಿನ್ನ ಕೊಳಕು ಚಟಗಳಿಗೆ ಅನಾಯಾಸವಾಗಿ ಹಣ ಸಿಗುತ್ತೆ, ಯೋಗ್ಯತೆ ಇಲ್ಲದೆ ಹೋದರೂ ಕೈ ತುಂಬ ಸಂಬಳ ಸಿಗುತ್ತೆ. ಅದು ಸಾಲದು ಅಂತ ಬೇರೆ ಕಂಪ್ನಿ ಕೊಟ್ಟಿರೋ ಚಕ್ಗಳನ್ನು ನುಂಗಿ ನೀರು ಕುಡಿದಿದ್ಯಾ? ಇನ್ನೇನ ಬೇಕು ನಿನಗೆ? ಎಲ್ಲ ಆದರೂ ನಾನು ಸುಮ್ಮನಿದ್ರೆ ನಿನ್ನಿಂದ ಕಂಪ್ನಿ ಮರ್ಯಾದೆ ಹೋಗ್ತಿದೆ, ಆದರೂ ನಾನು ಸುಮ್ಮನಿದ್ರೆ ಏನಕ್ಕೆ ಗೊತ್ತಾ? ಏನಕ್ಕೆ ಗೊತ್ತಾ? ಮೃಗುವಾಗಿರೋ ನೀನು ಒಂದಲ್ಲ ಒಂದಿನ ಮನುಷ್ಯ ಆಗ್ತೀಯ ಅಂತ.
ಈ ಜನ್ಮದಲ್ಲಿ ಮನುಷ್ಯ ಆಗಕ್ಕೆ ಸಾಧ್ಯ ಇಲ್ಲ, ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದರ ಅವಶ್ಯಕತೆನೂ ನನಗಿಲ್ಲ. ನೀನೇನು ಧರ್ಮಕ್ಕೆ ಕೊಡ್ತೀಯ? ಮದುವೆ ಆಗಿಲ್ವಾ ನಿಮ್ಮ ಮತ್ತೆನ? ನಾನು ಅವಳನ್ನ ಕಟ್ಕೊಳ್ಳದೆ ಹೋಗಿದ್ದಿದ್ರೆ ಈ ಜನ್ಮದಲ್ಲಿ ನಿಮ್ಮ ಶ್ವೇತತೆಗೆ ಮದುವೆನೇ ಆಗ್ತಿರಲಿಲ್ಲ. ಏಯ್ ಏರಪ್ಪ, ನಿನ್ನ ಸೀಟ್ ನನಗೂ ಗೊತ್ತು. ನಾನೇನಂತ ಮಾಡಬಾರದು ಮಾಡ್ದೆ? ಸಮುದ್ರದಲ್ಲಿ ಒಂದು ಬಿಂದಿಗೆ ನೀರು ತಗೊಂಡ್ರೆ ಯಾರಿಗೆ ತಾನೇ ನಷ್ಟ? ಹೊಳಿತಾ ಬಿದ್ದಿರೋ ನಿಮ್ಮ ಅಲ್ಲಲ್ಲ ನಮ್ಮ ಆಸ್ತಿಲಿ ನಾನೊಂಚೂರು ಖರ್ಚು ಮಾಡಿದ್ರೆ ಮನೆ ಏನು ಮುಳುಗೋಗ್ಬಿಡುತ್ತಾ ಅಥವಾ ಆಸ್ತಿ ಏನು ಕರಗೋಗ್ಬಿಡುತ್ತಾ? ತಿಂದಿದ್ದಾಯ್ತು, ಕುಡ್ದಿದ್ದಾಯ್ತು, ಮಜಾನೂ ಮಾಡಿದ್ದಾಯ್ತು. ಗಂಡ ಇಲ್ದವಳಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ನಿನಗೇನು ತೊಂದರೆ? ಏಯ್, ಮೊದಲು ನಿನಗೆ ನೀನು ಸಹಾಯ ಮಾಡ್ಕೊಳ, ನಿನ್ನ ಜೀವನ ಸರಿ ಮಾಡ್ಕೊ, ಆಮೇಲೆ ಇನ್ನೊಬ್ರ ಜೀವನದ ಬಗ್ಗೆ ಯೋಚನೆ ಮಾಡು. ಸಹಿಸಕ್ಕಾಗದೆ ಹೋದ್ರೆ ಇಷ್ಟು ದಿನ ಸಹಿಸ್ಕೊಂಬಂದಿದ್ದೀನಿ, ಆದರೆ ಇನ್ಮೇಲೆ ಆಗಲ್ಲ. ಯಾವತ್ತು ನೀನು ಅಸಹಾಯಕ ಹೆಣ್ಮೇಲೆ ಕಣ್ಣು ಹಾಕಿದ್ಯೋ ಅವತ್ತೇ ನನ್ನ ದೃಷ್ಟಿಯಲ್ಲಿ ಸತ್ತೋದೆ. ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡದೆ ಇರೋನು ಒಬ್ಬ ಗಂಡ್ಸ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಇರೋನ್ಗೆ ನನ್ನ ಮನೇಲಿ ಜಾಗ ಇಲ್ಲ. ನೀನು ನಿನ್ನ ಕೈಯಾರ ನಿನ್ನ ಅತ್ತೆ ಜೀವನ ಹಾಳು ಮಾಡ್ತಾ ಇದೀಯಾ? ನೀನ್ ಇಂಥವನು ಅಂತ ಅತ್ತೆಗೇನಾದ್ರೂ ಗೊತ್ತಾದ್ರೆ ಅತ್ತನೇ ನಿನ್ ಕುತ್ತಿಗೆ ಹಿಡ್ದು ಹೊರಗಾಕ್ತಾಳೆ. ನಿನ್ನಂತ ಕೊಳಕು ಮನುಷ್ಯನ ಜೊತೆ ಬಾಳೋದಕ್ಕಿಂತ ಒಂಟಿ ಜೀವನನೇ ಸಾಕು ಅಂತಾಳೆ ಶ್ವೇತತ್ತೆ. ನೀನಿದ್ರು ಒಂದೇ, ಸತ್ರು ಒಂದೇ. ಕೊನೆ ಇನ್ನೊಂದ್ಸರಿ ನಮ್ಮ ಮನೆ ಹೊಸಲು ತುಳಿದ್ರೆ ಅದೇ ನಿನ್ ಕೊನೆ ದಿನ ಅನ್ಕೋ. ಚಂದು, 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 ಪ್ಲೀಸ್ ಚಂದು, ಇನ್ ಯಾವತ್ತಿಂದ ತಪ್ಪಾಡಲ್ಲ ಚಂದು, ಪ್ಲೀಸ್ ಚಂದು, ನನಗೆ ಕ್ಷಮಿಸ್ಬಿಡು. ಈಗ ದುಡುಕಿ ಮನೆಯಿಂದ ಹೊರಗಡೆ ಹಾಕಿದ್ರೆ ಶ್ವೇತ ಗತಿಯನ್ನು ಚಂದು, ಪ್ಲೀಸ್ ಚಂದು, ಚಂದು, ಪ್ಲೀಸ್ ಚಂದು, ಇನ್ ಯಾವತ್ತಿಂದ ತಪ್ಪಾಡಲ್ಲ. ಶ್ವೇತ ಬಿಟ್ಟು ನನ್ನಿಂದ ಇರೋಕ್ಕಾಗಲ್ಲ ಚಂದು, ಪ್ಲೀಸ್ ನನ್ನ ಅರ್ಥ ಮಾಡ್ಕೊ ಚಂದು. ನಿನ್ನ ಕಾಲು ಹಿಡ್ಕೊಂತೀನಿ ಚಂದು, ತಪ್ಪಾಯ್ತು, ಪ್ಲೀಸ್ ಚಂದು, ಚಂದು, ಚಂದು. ಏಯ್ ನಿಂತ್ಕೊಳ್ಳಲೇ, ಗೊಂಬೆ ಕಲ್ಪನಾ ಅಕ್ಕನಿಗೂ ಒಂದು ಗ್ರ್ಯಾಂಡ್ ಆಗಿರೋ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ ಕಣೆ. ಮಗಳು ಮದುವೆ ಅಂದ್ರೆ ಸುಮ್ಮನೆನಾ? ಗೊಂಬೆ ಏನಾಯ್ತು ಚಿಕ್ಕಿ? ಚಿನ್ನು ಯಾಕೆ ಇನ್ನೂ ದೇವಸ್ಥಾನದಿಂದ ಬಂದಿಲ್ಲ? ಅವಳು ತುಂಬಾ ಬೇಜಾರಲ್ಲಿದ್ಲು ಅಂತ ರಾಮು ಬೇರೆ ಹೇಳ್ತಿದ್ದ. ನನಗೂ ಯಾಕೋ ತುಂಬಾ ಗಾಬರಿ ಆಗ್ತಿದೆ ಚಿಕ್ಕಿ. ಥೋ, ಈ ಹಸುನ ಎಷ್ಟು ಏರಿಗೆ ಹೇಳ್ಕೊಂಡು ಬಂದ್ರು ಮತ್ತೆ ನೀರಿಗೆ ಎಳ್ಕೊಂಡು ಹೋಗುತ್ತಲ್ಲಪ್ಪ. ಛೆ, ಏನ್ ಮಾಡ್ಲಿ ಈಗ? ಒಂದ್ಸಲ ನಾನೇ ಅವಳಗ್ ಫೋನ್ ಮಾಡ್ಲ. ಮತ್ತೆ ಚಿನ್ನು ಹೆಣ್ದಿರೋ ಬಲೆಗ್ ಬೀಳ್ತೀಯ ಗೊಂಬೆ? ಇದೆಲ್ಲ ನಿನ್ನ ಚಿನ್ನು ಆಡ್ತಾ ಇರೋ ಹೊಸ ನಾಟಕ. ನಿನ್ನ ಚಿನ್ನು ಏನೋ ಬೇಜಾರಲ್ಲಿದ್ದಾಳೆ, ಓಕೆ. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಅದೂ ಓಕೆ. ಆದರೆ ಲೇಟ್ ಯಾಕೆ ಮಾಡ್ತಿದ್ದಾಳೆ? ಲೇಟ್ ಯಾಕೆ ಆಗ್ತಾ ಇದೆ? ಯಾಕಂದ್ರೆ ಅವಳಿಗೆ ಚೆನ್ನಾಗಿ ಗೊತ್ತು, ಅವಳು ಹೀಗೆ ಲೇಟ್ ಮಾಡಿದ್ರೆ ಬೆಣ್ಣೆ ಅಂತ ಗೊಂಬೆ ಮನಸ್ಸು ಕರಗಿ ನೀರಾಗಿ ಹೋಗುತ್ತೆ ಅಂತ. ಹಾಗೆ ಕರಗಿ ಹೋಗೋ ಗೊಂಬೆ ತನ್ನ ಹುಡುಕೊಂಡು ದೇವಸ್ಥಾನಕ್ಕೆ ಬಂದೇ ಬರ್ತಾಳೆ ಅಂತಾನು ಅವಳಿಗೆ ಚೆನ್ನಾಗಿ ಗೊತ್ತು. ಹಾಗೇನಾದ್ರೂ ನೀನು ಅಲ್ಲಿಗೆ ಹೋದ್ರೆ ಅಕ್ಕ ಅಕ್ಕ ಅಂತ ಅವಳು ಓಡ್ಕೊಂಡು ಬಂದು ನಿನ್ನ ತಬ್ಕೊಂಡು ಗೊಳೋ ಅಂತ ಅತ್ತರೆ ಆಗೇನಾಗತ್ತೆ ಹೇಳು? ನನ್ನ ಗೊಂಬೆ ತನ್ನ ಹಳೆ ನೋವು ಅವಮಾನನೆಲ್ಲ ಮರೆತು ಮತ್ತೆ ಅವಳ ಬಲೆಯಲ್ಲಿ ಸಿಕ್ಕಾಕೊಳ್ತಾಳೆ.
ಇದು ಅವಳ ಪ್ಲಾನ್. ಈ ದರಿದ್ರ ಪ್ಲಾನ್ ಅಲ್ಲಿ ಆ ಕೆಲಸದವಳ ಜೊತೆಗೆ ಈ ಮನೆ ಕೆಲಸದವನು ಸೇರ್ಕೊಂಡು ನಾಟಕ ಮಾಡ್ತಿದ್ದಾನೆ. ಇಬ್ರು ಮಾತಾಡ್ಕೊಂಡೇ ಈ ಪ್ಲಾನ್ ನ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಆಫ್ಟರ್ ಆಲ್ ಒಂದು ದೇವಸ್ಥಾನಕ್ಕೆ ಹೋಗಿ ಲೇಟ್ ಆಗಿದ್ದಕ್ಕೆ ಪ್ರಪಂಚನೇ ತಲೆ ಮೇಲೆ ಬಿದ್ದಾಗ ಆಡ್ತಾ ಇದ್ರ? ದೇವಸ್ಥಾನಕ್ಕೆ ಹೋಗೋ ದಾರಿ ಗೊತ್ತಿರೋಳ್ಗೆ ಮನೆಗೆ ವಾಪಸ್ ಬರೋ ದಾರಿನೂ ಗೊತ್ತಿರುತ್ತೆ ಅಲ್ವಾ ಗೊಂಬೆ? ಅದು ನಿಜನೇ. ಆದ್ರೆ ಚಂದು, ಚಂದು ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಗೊಂಬೆ. ಚಂದು ಖಂಡಿತವಾಗ್ಲೂ ಆಫೀಸಿಗೆ ಹೋಗಿರ್ತಾನೆ. ಅಕಸ್ಮಾತ್ ಅವನೇನಾದ್ರೂ ಆಫೀಸಿಗೆ ಹೋಗದೆ ಅವಳನ್ನ ಹುಡ್ಕೊಂಡು ಹೋಗಿದ್ರೆ ಅವನಂತ ಮೂರ್ಖ ಇನ್ಯಾರೂ ಇಲ್ಲ. ಚಿಕ್ಕಿ ಗೊಂಬೆ, ಐ ಮೀನ್ ಮೂರ್ಖತನ, ಮೂರ್ಖತನ ಗೊಂಬೆ. ಬುದ್ಧಿ ಇಲ್ಲದೆ ಇರೋರು ಮಾಡೋ ಕೆಲಸ ಅಂತ ಹೇಳೋದಕ್ಕೆ ಹೊರಟೆ ಅಷ್ಟೇ. ಮದ್ವೆ ಆಗೋ ಹುಡುಗನ ಬಗ್ಗೆ ಏನಾದ್ರೂ ಅಂದ್ರೆ ಎಷ್ಟು ಕೋಪ ಬರುತ್ತಪ್ಪ ನಮ್ಮ ಹುಡುಗಿಗೆ? ಮತ್ತೆ ಬರಲ್ವಾ? ಚಂದು ಹಾಗೆಲ್ಲ ತಪ್ಪು ಮಾಡಲ್ಲ. ಅವನ್ ಯಾವ್ದೇ ಕೆಲಸ ಮಾಡಿದ್ರು ಅದ್ರ ಹಿಂದೆ ಒಂದ್ ಕಾರಣ ಇರುತ್ತೆ. ಅದು ನಿಜಾನೇ. ಆದ್ರೆ ಮನೆ ಕೆಲಸದವಳನ್ನ ಹುಡ್ಕೊಂಡು ಚಂದು ಹೋದ್ರೆ ಅದು ಮೂರ್ಖತನ ತಾನೆ? ನೀನೇ ಯೋಚನೆ ಮಾಡು. ನಾನು ಚಂದುಗೆ ಬೈತಾ ಇಲ್ಲ ಗೊಂಬೆ. ಚಂದು ಒಳ್ಳೆತನನ, ಅವಳು ಎಷ್ಟು ದುರುಪಯೋಗ ಪಡಿಸ್ಕೊಳ್ತಿದ್ದಾಳೆ ಅಂತ ನಾನು ನಿಂಗೆ ಹೇಳ್ತಿದ್ದೀನಿ ಅಷ್ಟೇ. ನೋಡ್ತಾ ಇರು, ಸಂಜೆ ಅಷ್ಟರಲ್ಲಿ ಅವಳು ವಾಪಸ್ ಮನೆಗೆ ಬಂದೇ ಬರ್ತಾಳೆ ತನ್ನ ಪ್ಲಾನ್ ಫೇಲ್ ಆಯ್ತಲ್ಲ ಅಂತ. ಏನಲ್ಲ ನಿನ್ನ ನೀನು ಶ್ರೀರಾಮಚಂದ್ರ ಅಂತ ಅನ್ಕೊಂಡಿದ್ಯಾ? ಏನು ನೀನು ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತೀಯಾ? ಏನು ಯಾರೂ ಕಾಣದೇ ಇರೋ ಮಾನ ಮರ್ಯಾದೆ ನಿಮ್ಮ ವಂಶದ್ದ? ಏನಾ ಹೋಗ್ತೀಯನಾ? ಹೋಗ, ನಾನು ಈಗ ಡೈರೆಕ್ಟ್ ಆಗಿ ಟಿವಿ ಚಾನೆಲ್ಗಳ ಹತ್ರ ಹೋಗ್ತೀನಿ, ಪ್ರೆಸ್ ಮೀಟ್ ಕರಿತೀನಿ, ನಿನ್ನ ಮಾನ ಮರ್ಯಾದಿನ ಹರಾಜಾಕ್ತೀನಿ, ಕುಟುಂಬದ ಮರ್ಯಾದಿನ ಬೀದಿಗೆಳಿತೀನಿ. ನನಗೂ ಕೂಗಾಗ ಬರುತ್ತೋ, ನೀನ್ ಎಂತ ಸಾಚ ಅಂತ ನನಗೆ ತುಂಬಾ ಚೆನ್ನಾಗೇ ಗೊತ್ತು. ನಿನ್ನ ಸಾಚಾತನನ ಎಲ್ಲ ಜನರ ಮುಂದೆ ಬೀದಿಗೆಳಿತೀನಿ, ಎಲ್ಲ ಜನಗಳು ನಿನ್ನ ಚೀತ್ತು ಅಂತ ಹುಗ್ಗಾಗ ಮಾಡ್ತೀನಿ. ನಿನ್ನ ಕುಟುಂಬದವರು ಯಾರು ತಲೆ ಎತ್ತಿ ಹೊರಗೆ ಬರಬಾರ್ದು ಹಾಗೆ ಮಾಡ್ತೀನಿ. ದ ಗ್ರೇಟ್ ಶ್ರೀರಾಮಚಂದ್ರ ಚಂದನ್ ಕುಮಾರ ಗುಟ್ಟಾಗಿ ಮದುವೆ ಆಗಿದ್ದಾನೆ ಅಂತ ಡಂಗುರ ಸಾರ್ತೀನಿ. ಏಯ್, ಏನೋ ಮಾತಾಡ್ತಿದ್ಯಾ ನೀನು? ಕನ್ನಡ, ಕನ್ನಡನೇ ಮಾತಾಡ್ತಾ ಇದ್ದೀನಿ. ಕನ್ನಡ ಅರ್ಥ ಆಗ್ದವ್ರಿಗೆ ಕಣ್ಣಾರೆ ತೋರಿಸ್ತೀನಿ, ಸಾಕ್ಷಿನ ಜನರ ಮುಂದೆ ಇಡ್ತೀನಿ. ಸಾಕ್ಷಿನ ಯಾಕೆ ಅನುಮಾನನಾ? ಒಂದೇ ಒಂದು ನಿಮಿಷ ಇರು, ನೀನ ಕಣ್ಣಾರ ನೋಡಿವಂತೆ.